ನಂತರ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನಾಯಿತು ಅಂತ ನೋಡ್ತಾ ಹೋದ್ರೆ, ದರ್ಶನ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. 2 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಕೊಟ್ಟಿದೆ. ಆದರೆ ಪವಿತ್ರ ಗೌಡ ಸೇರಿದಂತೆ ಉಳಿದ 13 ಮಂದಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ಭಾರಿ ಭೀಕರವಾಗಿ ನಡೆದಂತಹ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಭಾರಿ ಸಂಚಲನ ಮೂಡಿಸುವಂತಹ ಪ್ರಕರಣ. ಈಗ ದರ್ಶನ್ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಅವರಿಗೂ ಕೂಡ ಆತಂಕ ಶುರುವಾಗ್ತಾ ಇದೆ. ಹಾಗಿದ್ರೆ ಪ್ರಭಾವಿಗಳಿಗೂ ಪೊಲೀಸ್ ತನಿಖೆಯ ಬಿಸಿ ತಟ್ಟುತ್ತಾ? ದರ್ಶನ್ ಸಂಪರ್ಕದಲ್ಲಿದ್ದಂತಹ ದೊಡ್ಡ ದೊಡ್ಡವರಿಗೂ ಕೂಡ ನೋಟಿಸ್ ಹೋಗುತ್ತಾ? ಕೊಲೆ ಮಾಡಿ ಅರೆಸ್ಟ್ ಆಗೋ ಮಧ್ಯೆ ಸಂಪರ್ಕದಲ್ಲಿದ್ದಂಥವರಿಗೆ ಸಂಕಷ್ಟ ಕಾದಿದೆಯಾ? ದರ್ಶನ್ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಅವರ ಪಟ್ಟಿಯನ್ನು ಕೂಡ ಪೊಲೀಸರು ಸಿದ್ಧಗೊಳಿಸ್ತಾ ಇದ್ದಾರೆ. ದರ್ಶನ್ ಜೊತೆ ಮಾತಾಡಿದ ಏನು ಮತ್ತು ಯಾಕೆ ಅನ್ನೋದರ ಬಗ್ಗೆ ತನಿಖೆಗಳು ಶುರುವಾಗಿದೆ. ಹತ್ಯೆ ಬಳಿಕ ಹಲವರನ್ನ ಸಂಪರ್ಕ ಮಾಡಿದ್ದಾರೆ ದರ್ಶನ್. ಹೀಗಾಗಿ ದರ್ಶನ್ ಮೊಬೈಲ್ ವಶಕ್ಕೆ ಪಡೆದು ಅಧಿಕಾರಿಗಳಿಂದ ಲಿಸ್ಟ್ ರೆಡಿ ಆಗ್ತಾ ಇದೆ. ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿದ್ದಾರೆ, ಅಂಥವರ ಪಟ್ಟಿ ಕೂಡ ಸಿದ್ಧ ಆಗಿದೆ. ಯಾರ್ಯಾರು ನಟ ದರ್ಶನ್ ರಕ್ಷಣೆಗೆ ಯತ್ನಿಸಿದಾರೋ ಅವರಿಗೀಗ ನಡಕ ಶುರುವಾಗಿದೆ. ತನಿಖಾಧಿಕಾರಿಗಳ ಬಳಿ ಪ್ರಭಾವಿಗಳ ಜೊತೆಗಿನ ಕಾಲ್ ಲಿಸ್ಟ್ ಇದೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ರಮೇಶ್, ವೆರಿ ಗುಡ್ ಮಾರ್ನಿಂಗ್. ನಿನ್ನೆಯ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತ ಕುತೂಹಲ ಇತ್ತು, ನಂತರ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಆದರೆ ಈಗಿರುವಂತಹ ಒಂದು ಪ್ರಮುಖ ಬೆಳವಣಿಗೆ ಅಂತಂದ್ರೆ, ದರ್ಶನ್ ರಕ್ಷಣೆ ಮಾಡೋದಕ್ಕೆ ಯಾರ್ಯಾರು ಸಂಪರ್ಕ ಮಾಡ್ತಾ ಇದ್ರು ಅವ್ರಿಗೆ ಕೂಡ ಈಗ ಆತಂಕ ಕಾಡ್ತಾ ಇದೆಯಾ? ಪೊಲೀಸರು ಯಾವ ರೀತಿಯಲ್ಲಿ ಬಾಯಿ ಬಿಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ? ಪ್ರತಿಮಾ, ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತವರಿಗೆ ಅಂದ್ರೆ ಅವರ ವಿಚಾರಣೆಗಳು, ಅರೆಸ್ಟ್ ಆದಂತಹ ಆರೋಪಿಗಳ ವಿಚಾರಣೆಗಳು ಬಹುತೇಕ ಮುಕ್ತಾಯ ಆಗಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಲಭ್ಯ ಆದರೂ ಕೂಡ, ಅದರಲ್ಲಿ ಒಟ್ಟು 17 ಆರೋಪಿಗಳಲ್ಲಿ 13 ಜನ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಕಳಿಸಿರುವಂತದ್ದು, ಅವರ ವಿಚಾರಣೆ ಮುಗಿದಿದೆ ಅನ್ನುವಂಥದ್ದು. ಆದರೆ ಈ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು, ಅದರಲ್ಲಿಯೂ ಕೂಡ ರೇಣುಕಾಸ್ವಾಮಿ ಕರ್ಕೊಂಡು ಬಂದು ಹಲ್ಲೆಯನ್ನು ಮಾಡಿ ಸಾಕ್ಷ್ಯನಾಶ ಮಾಡ್ತಿದ್ದಂಥವ್ರು ಮತ್ತೆ ಕೊಲೆಯ ಮಾಸ್ಟರ್ ಮೈಂಡ್ಗಳಾಗಿರುವಂತಹ 4 ಗ್ರಿಲ್ ಮಾಡಲಿಕ್ಕೆ ಮತ್ತೆ 2 ದಿನಗಳ ಕಾಲ, ಅಂದ್ರೆ 4 ದಿನಗಳ ಕಾಲ ಇನ್ಫ್ಯಾಕ್ಟ್ ಪೊಲೀಸರು ಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ ನಿನ್ನೆ ಸಂಜೆ ಕೋರ್ಟ್ನಲ್ಲಿ. ಆದರೆ ಕೋರ್ಟ್ 2 ದಿನಗಳ ಕಾಲ ಮಾತ್ರ ಅವಕಾಶವನ್ನು ಕೊಟ್ಟಿರುವಂತದ್ದು. ನಾಳೆ ಸಂಜೆ 4 ಗಂಟೆವರೆಗೂ ಕೂಡ ಪೊಲೀಸರಿಗೆ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶಗಳಿರುವಂತದ್ದು. ಅದರಲ್ಲಿ ದರ್ಶನ್, ಧನ್ರಾಜ್ ಜೊತೆಗೆ ವಿನಯ್ ಮತ್ತೆ ಪ್ರದೋಷ್ 4 ವಶಕ್ಕೆ ನೀಡಿದ್ದಾರೆ. ಅದರಲ್ಲಿ ನಮ್ಮ ಹತ್ರ ನಿಮ್ಮ ಹತ್ರ ಇದೆ ಪ್ರತಿಮಾ, ಅಂದ್ರೆ ಅವರು ಪೊಲೀಸರು ಕೋರ್ಟ್ಗೆ ಕೊಟ್ಟಂತಹ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಈ 4 ಆರೋಪಿಗಳನ್ನ ಯಾವ ಕಾರಣಕ್ಕಾಗಿ ನಾವು ವಾಪಸ್ ಪಡಿತಾ ಇದ್ದೇವೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅವರು ಸರಿಯಾಗಿ ಸಹಕರಿಸ್ತಾ ಇಲ್ಲ ಅನ್ನುವಂಥದ್ದು, ಅಲ್ಲಿ ಒಂದ್ ಕಡೆ ಅಭಿಮಾನಿ ಬಳಗವನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಒಂದು ಕೃತ್ಯವನ್ನ ಎಸಗಿದ್ದಾರೆ 8 ಆರೋಪಿ ದರ್ಶನ್ ಅನ್ನುವಂಥದ್ದು. ಜೊತೆಗೆ ಇನ್ನೂ ಅವರ ಮನೆಗಳಲ್ಲಿ, ಅಂದ್ರೆ ದರ್ಶನ್ ಮನೆಯಲ್ಲಿ 37,40,000 ಹಣ ಸಿಕ್ಕಿದೆ, ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಹಣ ಸಿಕ್ಕಿದೆ, ಅದು ಯಾವ ಕಾರಣಕ್ಕಾಗಿ ಹಣ ಅಲ್ಲಿಗೆ ಇಡಲಾಯಿತು, ಅದರ ಮೂಲಗಳೇನು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿ 3 ಅಂಶವನ್ನೇನು ಪೊಲೀಸರು ರಿಮಾಂಡ್ ಕಾಪಿಯಲ್ಲಿ ಅಂದ್ರೆ ಉಲ್ಲೇಖವನ್ನು ಮಾಡ್ತಾರೆ, ಅದು 8 ಆರೋಪಿ ಕೃತ್ಯದ ನಂತರ ಹಲವು ವ್ಯಕ್ತಿಗಳನ್ನ ಸಂಪರ್ಕ ಮಾಡಿದ್ದಾರೆ, ಸಂಪರ್ಕ ಮಾಡಿದ್ದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಕೂಡ, ಮತ್ತೆ ಅದ್ರ ಉದ್ದೇಶ ಏನು ಅನ್ನುವಂಥದ್ದನ್ನ ಬಾಯಿ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ನಿಜಕ್ಕೂ ಎಲ್ಲೊಂದ್ ಕಡೆ ಪೊಲೀಸರು ಒಂದು ತನಿಖಾ ಹಂತದಲ್ಲಿ ದರ್ಶನ್ ಕೊಲೆ ಮಾಡಿದ ನಂತರ, ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿದ ನಂತರ ಅವರು ಭಯ ಬೀಳ್ತಾರೆ, ಭಯ ಬಿದ್ದಂತವರು ಈ ಬಾಡಿಯನ್ನ ಹೇಗೆ ಡಿಸ್ಪೋಸ್ ಮಾಡಬೇಕು, ಹೇಗೆ ಇಡೀ ಪ್ರಕರಣದ ಕಥೆಯನ್ನೇ ಬದಲಾವಣೆ ಮಾಡ್ಬೇಕು, ಎಲ್ಲೊಂದ್ ಕಡೆ ಚಿತ್ರನಟರಾಗಿರೋದ್ರಿಂದ ಪ್ರತ್ಯೇಕದ ಒಂದೊಂದು ಕತೆ ಚಿತ್ರಕಥೆಯನ್ನೇ ಸಿದ್ಧ ಮಾಡ್ತಾರೆ, ಪೊಲೀಸರನ್ನ ದಾರಿ ತಪ್ಪಿಸಬೇಕು ಅನ್ನೋ ನಿಟ್ಟಲ್ಲಿ 3 ರೆಡಿ ಮಾಡ್ತಾರೆ, ಅವ್ರನ್ನ ಸರೆಂಡರ್ ಮಾಡಿಸುವಂಥದ್ದು ಇದೆಲ್ಲ ಆದ ನಂತರ ಹೇಗಾದ್ರೂ ಪೊಲೀಸರು ತಮ್ಮ ಬಳಿ ಬಂದದ್ದೇ ಆದಲ್ಲಿ ಅಂತಹ ಸಂದರ್ಭದಲ್ಲಿ ತಾವು ಹೇಗೆ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ವ್ಯಕ್ತಿಗಳನ್ನ ಸಂಪರ್ಕ ಮಾಡಿದ್ದಾರೆ, ಹಲವು ಪ್ರಮುಖ ವ್ಯಕ್ತಿಗಳು ಪ್ರಭಾವಿಗಳನ್ನ ಸಂಪರ್ಕ ಮಾಡಿರುವಂತದ್ದು, ಅವ್ರ ಮೂಲಕ ಈ ಪ್ರಕರಣದಿಂದ ಹೊರಗಡೆ ಬರಬೇಕು, ಅದು ಐದರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ಏನು ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರಭಾವವನ್ನು ಬಳಸುವ ಮೂಲಕ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿರುವಂತದ್ದು. ಹಾಗಾಗಿ ಈ ಕೊಲೆ ಆಗಿ ಅರೆಸ್ಟ್ ಆಗುವ ಮಧ್ಯದಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿದ್ರು, ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು, ಅವರು ಯಾವ ರೀತಿಯಾದ ಸಹಾಯವನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ರ, ಈ ಅಂಶಗಳು ಅತ್ಯಂತ ಪ್ರಮುಖವಾಗಿ ಬೆಳಕಿಗೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಹತ್ರ ಸಾಕಷ್ಟು ಮಾಹಿತಿಗಳಿದೆ. ಆದ್ರೆ 8 ಆರೋಪಿ ದರ್ಶನ್ ಇದನ್ನ ಬಾಯಿ ಬಿಡ್ತಾ ಇಲ್ಲ.
ಹಾಗಾಗಿ ಅವರಿಂದ ಬಾಯಿ ಬಿಡಿಸಬೇಕಾಗಿದೆ, ಹಾಗಾಗಿ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಅವರಿಂದ ಮಾಹಿತಿ ಪಡ್ಕೊಳ್ಬೇಕಾಗಿದೆ, ಹಾಗಾಗಿ ವಶಕ್ಕೆ ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಮತ್ತೆ 2 ದಿನಗಳ ಕಾಲ ಪೊಲೀಸರು ವಶಕ್ಕೆ ನೀಡಿರುವಂತದ್ದು. ಈಗ ನಿಜಕ್ಕೂ ಒಂದು ವಿಚಾರ, ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿ ಇದ್ಕೊಂಡು ದರ್ಶನ್ ತಮಗೆ ಗೊತ್ತು ತಕ್ಷಣ ಎಲ್ಲ ಒಂದ್ ಕಡೆ ತಮ್ಮ ವ್ಯವಹಾರಗಳಲ್ಲಿ ಭಾಗಿಯಾದಂತವರು ಅಥವಾ ಹೇಗೋ ಅವರು ಆಪ್ತರಾದ ಕಾರಣಕ್ಕೆ ನಮಗಿರುವಂತಹ ಒಂದು ಕಾಂಟ್ಯಾಕ್ಟ್ ಗಳನ್ನ ಬಳಕೆ ಮಾಡಿಕೊಂಡು ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಹೋದಷ್ಟು ಕೂಡ ಸಂಕಷ್ಟ ಎದುರಾಗುತ್ತೆ. ಯಾಕೆಂದ್ರೆ ಪೊಲೀಸರ ಬಳಿ ಈಗಾಗಲೇ ಲಿಸ್ಟ್ ಇದೆ. ಎ ಟು ಆರೋಪಿ ದರ್ಶನ್ ರನ್ನ ಮೈಸೂರಿಗೂ ಕೂಡ ಮಹಜರಿಗೆ ಕರ್ಕೊಂಡು ಹೋಗಬೇಕು ಅನ್ನುವ ಕಾರಣಕ್ಕೋಸ್ಕರ 2 ದಿನ ಪೊಲೀಸ್ ಕಸ್ಟಡಿ ಕೇಳಲಾಯ್ತಾ? ಅದು ಒಂದು ಸಾಧ್ಯತೆ ಉಂಟು. ಯಾಕಂದ್ರೆ ಇಲ್ಲಿಂದ ಅವರು ದರ್ಶನ್ ಡೆವಿಲ್ ಶೂಟಿಂಗ್ ಆಗಿ ಮೈಸೂರಿಗೆ ವಾಪಸ್ ಹೋಗಿದ್ರು, ಅಲ್ಲಿ ಅರೆಸ್ಟ್ ಆದದ್ದು. ಪ್ರಶಾಂತ್ ಅಂದ್ರೆ 2ನೇ ಬಾರಿ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಕೂಡ ಆರೋಪಿಗಳನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತದನ್ನೇ ಉಲ್ಲೇಖವನ್ನು ಮಾಡಿದ್ರು. ಆದ್ರೆ ಮೈಸೂರಿಗೆ ಕೆಲ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಮಾಜರನ್ನ ಮಾಡಿದ್ರು, ಅದು ದರ್ಶನ್ ಅನ್ನ ಕರ್ಕೊಂಡು ಹೋಗ್ಲಿಲ್ಲ. ಯಾಕೆ ದರ್ಶನ್ ಅನ್ನ ಬಿಟ್ಟು ನೀವು ಮಾಜರನ್ನ ಮಾಡಿರಿ ಅನ್ನುವಂತ ಒಂದಷ್ಟು ಪ್ರಶ್ನೆಗಳ ಕೆಲಸ ಸಂದರ್ಭದಲ್ಲಿ ನಮಗೆ ದರ್ಶನ್ ಅಗತ್ಯ ಇಲ್ಲ, ಮಹಜರನ್ನ ಮಾಡಬೇಕಾಗಿದೆ, ಮಾಜರ್ ಮಾಡ್ಕೊಂಡು ಬಂದ್ವಿ ಅನ್ನೋದು. ಮತ್ತೆ ಇವತ್ತಾಗ್ಲಿ ನಾಳೆ ಆಗ್ಲಿ ದರ್ಶನ್ ಅನ್ನ ಮೈಸೂರಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಕಡಿಮೆ. ಅಂದ್ರೆ ರಿಮೈಂಡ್ ಅಪ್ಲಿಕೇಶನ್ಸ್ ಅಲ್ಲಿ ಮಹಜರ್ಗಳ ಬಗ್ಗೆ ಎಲ್ಲಿ ಉಲ್ಲೇಖವನ್ನು ಮಾಡಿಲ್ಲ. ಮಹಜರ್ಗಳು ಬಹುತೇಕ ಮುಕ್ತಾಯ ಆಗಿದೆ. ಇರುವಂತಹ ಪ್ರಶ್ನೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈವರೆಗೂ ದರ್ಶನ್ ಸಹಕರಿಸ್ತಾ ಇಲ್ಲ, ಸತ್ಯವನ್ನು ಒಪ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಒಂದು ವಿಚಾರ. ಆದ್ರೆ ಮತ್ತೊಂದು, ಅವರು ದರ್ಶನ್ ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು, ಯಾವ ಕಾರಣಕ್ಕೆ ಸಂಪರ್ಕದಲ್ಲಿದ್ದರು, ಅಂದ್ರೆ ಸಂಪರ್ಕಕ್ಕೆ ಹೋದಂತ ವ್ಯಕ್ತಿಗಳು ಏನಲ್ಲ, ಮತ್ತೆ ಸಾಕ್ಷಿ ಅವರು ಕೂಡ ಯಾವ ವ್ಯಕ್ತಿಗೆ ಸಂಪರ್ಕವನ್ನು ಮಾಡಿದ್ರೆ ಅವ್ರು ಸಾಕ್ಷಿಗಳನ್ನ ನಾಶ ಮಾಡುವಂತದ್ದಾಗ್ಲಿ, ಕೇಸ್ ಮೇಲೆ ಪ್ರಭಾವ ಬೀರುವಂತದ್ದಾಗ್ಲಿ, ಬೇರೆ ಬೇರೆ ರೀತಿಯಾದ ಕೃತ್ಯಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರ ಲಿಸ್ಟ್ ಅನ್ನ ಪಡ್ಕೊಂಡು ಅವರಿಗೆ ಒಂದು ನೋಟಿಸ್ ಅನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದರಲ್ಲಿ ನೋಟಿಸ್ ಕೊಡಬೇಕು ಅನ್ನುವಂಥದ್ದಾದ್ರೆ, ಒಂದ್ ವೇಳೆ ಅವರೇನಾದ್ರೂ ದುರುದ್ದೇಶದಿಂದ ಈ ಕೇಸಿಂದ ಬಚಾವ್ ಆಗ್ಬೇಕು, ಬಚಾವ್ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ದೂರು ಅಂದ್ರೆ ಕರೆಯನ್ನ ಮಾಡಿದ್ದು, ಅದಕ್ಕೆ ಪ್ರಯತ್ನವನ್ನ ಮಾಡಿದ್ದೇ ಆದಲ್ಲಿ ಅವ್ರಿಗೂ ಅವರ ಮನೆಗೂ ಕೂಡ ನೋಟಿಸ್ ಹೋಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಇನ್ನು ಪ್ರಮುಖವಾಗಿ A9 ಮತ್ತೆ A10 A14 ಏನ್ ಆರೋಪಿಗಳಿದ್ದಾರೆ, ಧನರಾಜ್, ವಿನಯ್ ಮತ್ತೆ ಪ್ರದೋಷ್, ಅದರಲ್ಲಿ ಕೂಡ ಪ್ರದೋಷ್ ಏನಿದ್ದಾನೆ ಈ ಪ್ರಕರಣದಲ್ಲಿ, ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡುವಂತದ್ದು, ಅಂದ್ರೆ ಸಾಕ್ಷಿದಾರರ ಮೇಲೆ ಒಂದು ಒತ್ತಡವನ್ನ ಏರುವಂತಹದ್ದು ಅಥವಾ ಹಣದ ಆಮಿಷವನ್ನ ನೀಡುವ ಮೂಲಕ ಇಡೀ ಪ್ರಕರಣದ ಸಾಕ್ಷಿಗಳನ್ನು ನಾಶ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರ ವಿಚಾರಣೆ ಅತ್ಯಂತ ಅಗತ್ಯವಾಗಿ ಇನ್ನೂ ಮಾಡಬೇಕಾಗಿರುವಂತದ್ದು. ಅಂದ್ರೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಒಂದೆಲ್ಲ ಒಂದ್ ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಗಳಿದೆ, ಬಯೋಲಾಜಿಕಲ್ ಎವಿಡೆನ್ಸ್ ಗಳಿದೆ, ಮತ್ತೆ ಅಲ್ಲಿ ಸಿಕ್ಕಂತಹ ಮಾಜರ್ಗಳ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ಎವಿಡೆನ್ಸ್ ಗಳು ಇರುವಂತದ್ದು, ಅದನ್ನ ಅನಲೈಸ್ ಮಾಡಿ ಒಂದಷ್ಟು ಮಾಹಿತಿ ಅಂದ್ರೆ ತನಿಖೆಯನ್ನ ಮಾಡ್ತಾ ಇದಾರೆ. ಆದ್ರೆ ಆರೋಪಿಗಳೆಲ್ಲ ಒಂದ್ ಕಡೆ ಸತ್ಯವನ್ನ ಬಾಯಿ ಬಿಡ್ತಾ ಇಲ್ಲ, ಆದ್ರೆ ಅವರ ಮುಂದೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪಡ್ಕೊಂಡು ಅವ್ರ ಮುಂದಿಟ್ಟು ಅವ್ರನ್ನ ಪ್ರಶ್ನೆ ಮಾಡುವಂತದ್ದೇ. ಹಾಗಾಗಿ ಈ 4 ಜನ ಮಾತ್ರ ಅವಕಾಶಗಳಿರುವ ಅಂದ್ರೆ ಅಗತ್ಯ ಇರುವಂತದ್ದು, 4 ಜನರ ವಶಕ್ಕೆ ಕೊಡಿ ಅಂತೇಳಿ ಮನವನ್ನೇ ಮಾಡಿದ್ದಾರೆ. ಹಾಗಾಗಿ 4 ದಿನ ಕೇಳಿದ ಸಂದರ್ಭದಲ್ಲಿ ಕೋರ್ಟ್ 2 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದೆ. ಇವತ್ತು ಮತ್ತು ನಾಳೆ ದರ್ಶನ್, ವಿನಯ್, ಧನರಾಜ್ ಮತ್ತೆ ಪ್ರದೋಷ್ ಅನ್ನ ಪೊಲೀಸರು ಮತ್ತೊಂದು ರೌಂಡ್ ಗ್ರಿಲ್ ಅನ್ನ ಮಾಡ್ತಾರೆ. ಪ್ರಶಾಂತ್, ರಮೇಶ್, ಒಂದ್ ಕಡೆ ಪೊಲೀಸ್ ಕಸ್ಟಡಿ, ಕೆಲವರಿಗೆ ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿದೆ, ಇನ್ನೊಂದ್ ಕಡೆ ನಿನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ದರ್ಶನ್ ವಿಚಾರ ಪ್ರಸ್ತಾಪವಾಯಿತು, ಚರ್ಚೆ ಆಯಿತು. ಸಿದ್ದರಾಮಯ್ಯನವರಿಗೆ ಕಮಿಷನರ್ ದಯಾನಂದ್ ಹೋಗಿ ಎಸ್ ರಮೇಶ್ ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ತೀವಿ, ರಮೇಶ್ ಅವರಿಂದ ಮಾಹಿತಿಯನ್ನು ಪಡಿತೀವಿ. ಸಿಎಂ ಸಿದ್ದರಾಮಯ್ಯ ಪ್ರಕರಣದ ಕುರಿತು ಸಿಟ್ಟಾಗಿದೆಯಾ ಕೇತಾವ್, ಆ ವಿಚಾರ ಪ್ರಸ್ತಾಪಿಸ್ತಾ ಇದೆ. ರಾಜಕೀಯ ವಲದಲ್ಲೂ ಕೂಡ ಬಹಳ ದೊಡ್ಡ ಚರ್ಚೆಗೆ ಅದು ಕಾರಣ ಆಯಿತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು ತೋರಿಸಲಾಗಿದೆ, ಅದನ್ನು ನೋಡಿ ಅವರು ದಂಗಾಗಿದ್ದಾರೆ. ಜೊತೆಗೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಈ ಮಾತು ಕಾರಣ ಆಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಳ ಬೇಸರ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಯಾರಿಗೂ ಕೂಡ ಇದ್ರ ಬಗ್ಗೆ ಪರ ಆಗ್ಲಿ ವಿರೋಧ ಆಗ್ಲಿ ಮಾತನಾಡಬೇಡಿ, ಇಷ್ಟು ಕ್ರೂರತನದ ಕೊಲೆಯನ್ನು ನಾನು ನೋಡೇ ಇಲ್ಲ ಅಂತ ಸಿಎಂ ಹೇಳಿದ. ಹಾಗಿದೆ, ಇಷ್ಟು ಸಿಟ್ಟು ಬಂದಿದ್ದು ಯಾಕೆ ಸಿಎಂ? ಈ ಪ್ರಕರಣದ ಕುರಿತು ಇರುವಂತಹ ಮಾಹಿತಿ ಏನು ಸಿದ್ದರಾಮಯ್ಯ ಅವರ ಬಳಿ? ಸ್ವತಃ ಸಿಎಂ ಇಂತಹ ನಿರ್ಧಾರಕ್ಕೆ ಬರೋದಕ್ಕೆ ಏನ್ ಕಾರಣ? ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಇಂಥ ಕ್ರೂರತನ ನಾನು ನೋಡೇ ಇಲ್ಲ ಅಂತ ಖುದ್ದು ಸಿಎಂ ಹೇಳ್ತಾ ಇದ್ದಾರೆ. ಪ್ರಶಾಂತ್, ಒಂದು ಇಂತಹ ಒಂದು ಪ್ರಕರಣದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಖಡಕ್ಕಾಗಿ ಒಂದು ಸೂಚನೆ ಕೂಡ ಕೊಡ್ತಾ ಇದ್ದಾರೆ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಬೇಡಿ ಅಂತ. ಜೊತೆಗೆ ಫ್ರೀ ಹ್ಯಾಂಡ್ ಕೂಡ ಕೊಡ್ತಾರೆ. ನೋಡಿ, ಕೊಲೆಯೇ ಒಂದು ಕ್ರೂರತೆ. ಎಸ್, ನೀವು ಪ್ರೊಫೆಷನಲ್ ಕಿಲ್ಲರ್ಸ್ ಏನಿರ್ತಾರೆ ಅವರು ಇದಕ್ಕಿಂತ ಹೆಚ್ಚು ಕ್ರೂರತೆಯಿಂದ ಕೊಲೆ ಮಾಡಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ಔನ್ನತ್ಯಕ್ಕೆ ಏರಿದ ವ್ಯಕ್ತಿ ಒಬ್ಬ
ಅವನ ಮೇಲೆ ಬಂದಿರತಕ್ಕಂಥ ಆರೋಪ ಏನು ಮತ್ತು ಈ ರೇಣುಕಾಸ್ವಾಮಿ ಕೊಲೆ ಮಾಡಿ ಎಸೆದ ದೃಶ್ಯಗಳು ವೈರಲ್ ಆಗ್ತವೆ, ವಾಟ್ಸಪ್ನಲ್ಲಿವೆ. ಈಗ ಸಿದ್ದರಾಮಯ್ಯನವರ ಬಳಿ ಪೊಲೀಸರು ಬೇರೆ ಯಾವುದಾದ್ರೂ ಒಂದು ವಿಡಿಯೋ ತೋರಿಸಿದಾರೆ, ನಂತರ ಅದನ್ನು ಸಾಕ್ಷ್ಯದ ರೂಪದಲ್ಲಿ ಬಳಸ್ತಾರೆ ವಿಡಿಯೋನು, ಅದನ್ನು ಕೂಡ ಹೇಳಲಾಗ್ತಾ ಇದೆ, ರಿಟ್ರೈವ್ ಮಾಡಿಕೊಳ್ಳಲಾಗಿದೆ. ಇವೇ ಆರೋಪಿಗಳು ಯಾರೋ ಅದನ್ನು ವಿಡಿಯೋ ಮಾಡಿಕೊಂಡಿರ್ತಕ್ಕಂಥ ದೃಶ್ಯಗಳು ಪೊಲೀಸರ ಬಳಿ ಇವೆ, ಇವೆಯೋ ಇಲ್ವೋ ಪೊಲೀಸರಿಗೆ ಗೊತ್ತಿರಬೇಕು. ಅದರ್ವೈಸ್ ರೇಣುಕಾಸ್ವಾಮಿಯ ಕೊಲೆಯ ನಂತರದ ದೃಶ್ಯಗಳು, ಮೂರಿಗೆ ಎಸೆದ ನಂತರ ಏನು ಬೆಳಿಗ್ಗೆ ಸೆಕ್ಯೂರಿಟಿ ಗಾರ್ಡ್ ಆ ದೃಶ್ಯವನ್ನು ನೋಡಿದ, ಆ ದೃಶ್ಯಗಳು ಫೋಟೋ ವೈರಲ್ ಆಗ್ತಾ ಇವೆ. ಅದನ್ನು ನೋಡಿ ಸಿದ್ದರಾಮಯ್ಯನವರು ಇಷ್ಟೊಂದು ಕ್ರೂರತೆಯನ್ನು, ನಾನು ಮನುಷ್ಯನೋ ರಾಕ್ಷಸನೋ ಅಂತಂದ್ರ ಗೊತ್ತಿಲ್ಲ, ಬಟ್ ನಿಶ್ಚಿತವಾಗಿ ಒಂದು ಸಿದ್ದರಾಮಯ್ಯನವ್ರನ್ನ ಮೆಚ್ಚಬೇಕಾಗಿರ್ತಕ್ಕಂಥ ಅಂಶ ಏನಂದ್ರು, ಹೀ ಇಸ್ ಫರ್ಮ್ ಅಬೌಟ್ ಇಟ್. ಕರೆಕ್ಟ್. ಎಲ್ಲೂ ಕೂಡ ರಾಜಕಾರಣದ ಒತ್ತಡವನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಕ್ತಿಲ್ಲ, ಹಾಕ್ತಾ ಇದ್ದರೆ ಈ ಪ್ರಮಾಣದ ತನಿಖೆ ಒಂದು ವಾರದಲ್ಲಿ ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಕಡೆ ಮಾಧ್ಯಮದ ಒತ್ತಡ ಇದೆ, ಮಾಧ್ಯಮದ ಒತ್ತಡದ ಕಾರಣದಿಂದ ಒಂದು ಸೋಷಿಯಲ್ ಪ್ರೆಷರ್ ನಿರ್ಮಾಣ ಆಗುತ್ತೆ, ಇನ್ನೊಂದು ಕಡೆ ಸರ್ಕಾರದಲ್ಲಿ ಮೇಲ್ಮಟ್ಟದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಗಳು ಇದರಲ್ಲಿ ನೋಡಪ್ಪ ನೋ ಪ್ರೆಷರ್ ಅವ್ರ ನೋ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಅಂತಕ್ಕಂಥ ಒಂದು ಸಂಗತಿಯನ್ನು ಪೊಲೀಸ್ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಿದರೆ ಪೊಲೀಸ್ ಅಧಿಕಾರಿಗಳು ಮಲ್ಟಿಪಲ್ ಹಂತದಲ್ಲಿ ಆ ತನಿಖೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಫ್ರೀಡಮ್ ದೊರಕುತ್ತೆ. ಈ ಪ್ರಕರಣದಲ್ಲಿ ಪೊಲೀಸರಿಗೆ ಆ ಫ್ರೀಡಮ್ ದೊರಕಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಇರ್ಬೋದು ಕೆಲವು ಈಗ ವಿರೋಧ ಪಕ್ಷದಲ್ಲೂ ಕೆಲವು ಶಾಸಕರು ದರ್ಶನ್ರನ್ನ ಬಚಾವ್ ಮಾಡಬೇಕು ಅಂತಕ್ಕಂಥದ್ದು, ಆಡಳಿತ ಪಕ್ಷದಲ್ಲೂ ಕೆಲವು ಸಚಿವರು ಶಾಸಕರು ಯಾರ್ಯಾರು ದರ್ಶನ್ರನ್ನ ಪ್ರಚಾರಕ್ಕೆ ಕರ್ಕೊಂಡೋಗಿದ್ದಾರೆ ಅವರು ದರ್ಶನ್ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥ. ರಮೇಶ್ ವಾಪಸ್ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಪ್ರಶಾಂತ್ ಪ್ರಶ್ನಿಸಬಹುದು. ರಮೇಶ್, ಆ ವಿಡಿಯೋ ಏನು ಅಂದ್ರೆ ಈಗ ನಾವು ನೋಡಿದ ಆ ಫೋಟೋಗಳಿಗಿಂತ ಬೇರೆ ಏನಾದರೂ ವಿಡಿಯೋ ಪೊಲೀಸರ ಬಳಿ ಇದೆ, ಅದು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಾಯ್ತಾ, ಅಥವಾ ಈ ರೀತಿಯ ಚರ್ಚೆಗಳು ನಡೀತಾ ಇವೆ? ನಿನ್ನೆ ಕ್ಯಾಬಿನೆಟ್ನಲ್ಲೂ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ್ರು ಅಂತಕ್ಕಂಥದ್ದು. ಪ್ರಶಾಂತ್, ಅಂದರೆ ಈ ಪ್ರಕರಣದಲ್ಲಿರುವಂಥ ಪ್ರೈಮ್ ಎವಿಡೆನ್ಸನ್ನು ಸಿಎಂ ಸಿದ್ದರಾಮಯ್ಯ ಅವರು ನೋಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದರೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಒಂದಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋಟೋಸ್ ವಿಡಿಯೋಸ್ಗಳನ್ನು ಸಿಎಂ ಅವರಿಗೆ ತೋರಿಸಿದ್ದಾರೆ. ಸಿಎಂ ಅವರು ಅದನ್ನು ನೋಡಿ ಇವರೇನು ಮನುಷ್ಯರೇನ್ರಿ, ಈ ಕೆಟ್ಟಿಷ್ಟು ಒಂದು ಅಮಾನುಷವಾಗಿ ಅಲ್ಲೆಯನ್ನು ಮಾಡಿದ್ದಾರೆ, ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ನೀವು ಪೊಲೀಸರೇನು ಕ್ರಮವನ್ನು ತೆಗೆದುಕೊಳ್ಬೇಕು, ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಸೊ ಈ ಮಧ್ಯೆ ಅಂದರೆ ಪೊಲೀಸರು ಬರೆಯಿಡುವಂಥ ಆ ಮುಖ್ಯವಾದ ಸಾಕ್ಷಿಗಳೇನು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದಷ್ಟು ಏನೋ ಮಾಹಿತಿನಂತ ಪಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ವಿ. ಒಂದು ಖಚಿತ ಇದೆ ಪ್ರಶಾಂತ್, ಅಂದ್ರೆ ಅಲ್ಲೆಯನ್ನ ಮಾಡುವಂತಹ ವಿಡಿಯೋವನ್ನೇ ಅದರಲ್ಲಿರುವಂತಹ ಕೆಲವರು ರೆಕಾರ್ಡ್ ಅನ್ನ ಮಾಡಿದ್ದಾರೆ. ಸೊ ಆದ್ರೆ ಯಾವಾಗ ಈ ಪ್ರಕರಣ ಎಲ್ಲ ಒಂದ್ ಕಡೆ ಗಂಭೀರತೆ ಆಗ್ತಾ ಹೋಗುತ್ತೆ, ಆ ಒಂದು ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಹಾಗಾಗಿ ಆ ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಅದನ್ನ ರಿಟ್ರೈವ್ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಸೊ ಒಂದು ಫೋಟೋಸ್ಗಳಿದೆ, ಜೊತೆಗೆ ಆ ಒಂದು ಅಲ್ಲೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಶೆಡ್ ನಲ್ಲಿರುವಂತಹ ಸಿಸಿ ಟಿವಿಗಳು ಕೂಡ ಲಭ್ಯ ಆಗಿದೆ. ಇದರ ಜೊತೆಗೆ ಅಸಲ್ಟ್ ಮಾಡುವ ವಿಡಿಯೋ ಪೊಲೀಸರ ಬಳಿ ಈ ಕ್ಷಣಕ್ಕೆ ಇದೆಯಾ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡ್ತಾ ಹೋದ್ರೆ ಆ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಆ ವಿಡಿಯೋಗಳು ಸಿಗುತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಪೊಲೀಸ್ ಇರುವಂತಹದ್ದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೊಲಾಬರೇಟಿವ್ ಎವಿಡೆನ್ಸ್ ಗಳೇನಿದೆ ಅದೆಲ್ಲವೂ ಕೂಡ ಸಿಕ್ಕಿದ್ದಾವೆ. ಆದ್ರೆ ಐ ವಿಟ್ನೆಸ್ ಗಳು ಪ್ರಮುಖವಾಗಿದೆ, ಜೊತೆಗೆ ಇದನ್ನ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ 10 ಹೆಚ್ಚು ಜನ ಸಾಕ್ಷಿದಾರನ್ನ ವಶಕ್ಕೆ ಪಡೆದಿದ್ದಾರೆ, 3-4 ಮಂದಿ ಐ ವಿಟ್ನೆಸ್ ಗಳಿದ್ದಾರೆ. ಐ ವಿಟ್ನೆಸ್ ಗಳು ಕೂಡ ಪೊಲೀಸರ ಮುಂದೆ ಬಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳಿದ್ರೆ, ಮತ್ತೊಂದು ಕಡೆ ಐ ವಿಟ್ನೆಸ್ ಗಳು ಬೇರೆ ಬೇರೆ ರೀತಿಯಾದಂತಹ ಎವಿಡೆನ್ಸ್ ಗಳಿರೋದ್ರಿಂದ ಈ ಪ್ರಕರಣದಲ್ಲಿ ಆರೋಪಿಗಳು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಪ್ರಮುಖವಾಗಿ ಆ ವಿಡಿಯೋ ಏನಾದರೂ ಅಂದ್ರೆ ರಿಟ್ರೈವ್ ಆಗಿದ್ದೆ, ಅದರಲ್ಲಿ ರಿಟ್ರೈವ್ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಅದಾದ ನಂತರ ಈ ಪ್ರಕರಣಕ್ಕೆ ಒಂದು ಬೇರೆ ರೀತಿಯಾದಂತೆ ಒಂದು ತೂಕ ಬರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ರಮೇಶ್, ತಮ್ಮೆಲ್ಲ ಮಾಹಿತಿಗೆ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಬಿಹಾರದ ಸುದ್ದಿಯೊಂದಿಗೆ ವಾಪಸ್ ಆಗುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.